ಡಿ ಪಿ ಆರಲ್ಲಿ ಹತ್ತು ಹಲವಾರು ಕ್ವೇರಿಗಳಾಗಿ ಅದನ್ನೆಲ್ಲ ಸರಿಪಡಿಸಿ ಇವತ್ತು ನಾವು ಡಿಸೈನನ್ನು ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಿ ಎಲ್ಲ ಬೇರೆ ಬೇರೆ ಡೈರೆಕ್ಟ್ರೇಟ್ ಇದೆ ಸಿ ಡಬ್ಲ್ಯೂ ಸಿಯಲ್ಲಿ, ಹೈಡ್ರಾಲಜಿ ಎಲ್ಲ ಡೈರೆಕ್ಟ್ರೇಟ್, ಗೇಟ್ಸ್ ಎಲ್ಲ ಡೈರೆಕ್ಟ್ರೇಟ್ ಇದೆ. ಅದರ ಸ್ಕೋಪನ್ನು ಕೂಡ ಚೇಂಜ್ ಮಾಡಿದ್ವಿ, ನಾವು ಲಿಫ್ಟ್ ಮಾಡಿ ಆದರೂ ನಾವು ತೊಗೊಳ್ತೀವಿ ಅಂತ. ಹೀಗಾಗಿ ಸಿ ಡಬ್ಲ್ಯೂ ಸಿಯಲ್ಲೆಲ್ಲ ರೆಕಮೆಂಡ್ ಆಗಿ ಇವತ್ತು ಸರ್ಕಾರಕ್ಕೆ ಹೋಗಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಕ್ಕೆ ಇಚ್ಛಪಡ್ತೇನೆ, ನಮ್ಮ ಡಿ ಪಿ ಆರ್ನ ಒಪ್ಪಿಕೊಂಡಿದ್ದಾರೆ. ಭಾಳ ದಿವಸಗಳ ಕನಸು ನೆನೆಸಾಗುವಂಥದ್ದು ಇದೆ. ಇವತ್ತು ಡಿ ಪಿ ಆರ್ನ ಒಪ್ಕೊಂಡು ಮತ್ತು ಅದರ ಮುಖ್ಯವಾಗಿ ಒಪ್ಕೊಳ್ಳೋ ಜೊತೆಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಬೇಸ್ಡ್ ಆನ್ ದ ಟೆಕ್ನಿಕಲ್ ಅಪ್ರೈಸ್ ಆಫ್ ಸಿ ಡಬ್ಲ್ಯೂ ಸಿ, ಡಿ ಪಿ ಆರ್ಸ್ ಆಫ್ ಕಳ್ಸಾ ನಾಲಾ ಡೈವರ್ಷನ್ ಸ್ಕೀಮ್ ಲಿಫ್ಟ್ ಆ್ಯಂಡ್ ಬಂಡೂರ ಡೈವರ್ಷನ್ ಲಿಫ್ಟ್ ಸ್ಕೀಮ್ ಆರ್ ಫೌನ್ ಟು ಬಿ ಅಕ್ಸೆಪ್ಟಬಲ್ ಫ್ರಮ್ ಹೈಡ್ರಾಲಜಿ ಆ್ಯಂಡ್ ಇಂಟ್ರಸ್ಟೇಟ್ ಆಸ್ಪೆಕ್ಟ್ಸ್. ಇದು ಭಾಳ ಮುಖ್ಯ, ಇಂಟ್ರಸ್ಟೇಟ್ ಆಸ್ಪೆಕ್ಟ್ಸ್ ಅಂದರೆ ಅಂತಾರಾಜ್ಯದ ವಿಚಾರದಲ್ಲೂ ಕೂಡ ಸರಿ ಇದೆ ಅನ್ನುವಂಥದ್ದು, ಆ್ಯಂಡ್ ಮತ್ತು ಬೇರೆ ಯಾವ ಕಂಡೀಷನ್ ಮಾಡಬೇಕನ್ನೋದು ಕೂಡ ಅವರು ಎಲ್ಲ ಹೇಳಿದ್ದಾರೆ. ಆದ್ದರಿಂದ ಮಾನ್ಯ ಸಭಾಧ್ಯಕ್ಷರೇ, ಇಡೀ ಕರ್ನಾಟಕದ ಜನತೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆ ಈ ಸದನದ ಎಲ್ಲ ಸದಸ್ಯರ ಪರವಾಗಿ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದಕ್ಕೆ ಭಾಳಷ್ಟು ಸಹಾಯ ಮಾಡಿದಂಥ ಕೇಂದ್ರದ ನೀರಾವರಿ ಸಚಿವರಂಥ ಶೇಖಾವತ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಒಂದು ಕೆಲಸ ಆಗೋ ಸಲುವಾಗಿ ನಮ್ಮ ನೀರಾವರಿ ಸಚಿವ ಗೋವಿಂದ ಕಾರಜೋಳ ಅವರು ನಿರಂತರವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ, ಅಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ, ಸಚಿವರು ಭೇಟಿಯಾಗಿದ್ದಾರೆ, ದಿಲ್ಲಿಗೆ ಹೋಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಇದನ್ನು ಕ್ಲಿಯರ್ ಆಗೋದಕ್ಕೆ ಭಾಳ ದೊಡ್ಡ ಪ್ರಯತ್ನ ಗೋವಿಂದ ಕಾರಜೋಳ ಅವರು ಮಾಡಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಕೂಡಲೇ ಡಿ ಪಿ ಆರ್ ಅಪ್ರೂವ್ ಆಗಿದ್ದರಿಂದ ಅದೆಲ್ಲ ಮಾಹಿತಿಗಳನ್ನು ಕೂಡಲೇ ತರಿಸ್ಕೊಂಡು ಇದಕ್ಕೆ ಮುಂದಿನ ಪ್ರೊಸೆಸ್ ಏನಿದೆ ಅದನ್ನು ಟೆಂಡರ್ ಪ್ರೊಸೆಸ್ ಇನ್ನೊಂದು ಪ್ರೊಸೆಸ್ಸು ಮಾಡಿ ಆದಷ್ಟು ಬೇಗನೆ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕೆ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇನೆ ಅಂತ ಈ ಸದನ ಮುಖಾಂತರ ಜನತೆಗೆ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ಅದೇ ಉತ್ತರ ಕರ್ನಾಟಕ ಹೇಳಿದೆ, ಉತ್ತರ ಕನ್ನಡ ಜನತೆಗೆ ನಾನು ಇದನ್ನು ಕೂಡಲೇ ಇದನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಒಂದೇ ನಿಮಿಷ ಮಾಡಿ ನಾವೇ ಅದಕ್ಕೆ ಅಡಿಗಲನ್ನು ಮತ್ತೊಮ್ಮೆ ಪಂಪ್ ಹೌಸ್ಗೆ ಅಡಿಗಲನ್ನು ಹಾಕಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಈ ಭಾಗದ ಜನರಿಗೆ ಒಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇದು ನರೇಂದ್ರ ಮೋದಿಜಿಯವರು ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಕೊಟ್ಟಿರುವಂಥ ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇದರ ವಿಶೇಷತೆ ಏನಂದರೆ ಬೆಳಗಾವಿ ಅಧಿವೇಶನ ನಡೆಯುವಾಗಲೇ ಈ ಸುದ್ದಿ ಬಂದಿರುವಂಥದ್ದು ಇನ್ನೊಂದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಅನುಮತಿ ಕೊಟ್ಟಿದ್ದು ತಮಗೂ ಕೂಡ ಧನ್ಯವಾದಗಳು.